ಸಂತೋಷ್ ಅವರೇ, ನೀವು ಎಷ್ಟು ಜನಗಳು ಕಟ್ಟಿದ್ದೀರ, ಈಗ ಎಷ್ಟಿದ್ದಾರೆ ನಿಮ್ಮ ಮನೆಯಲ್ಲಿ? ಅಣ್ಣ, ನಮ್ಮ ಮನೆಯಲ್ಲಿ ಯಾವಾಗ ಮೂರು ನಾಲ್ಕು ದನ ಇರ್ತಾ ಇದ್ವು. ಇವಾಗ ನೋಡ್ರಿ, ಒಂದು CR7 ಪಲ್ಲಾಗೈತೆ ಅಣ್ಣ ಇದು. ಇದಕ್ಕೆ ಮುಂಚೆ ಬಂದ್ಬಿಟ್ಟು ಇದು ಏಕಲವ್ಯನ ಎರಡನೇ ಮಗನ ತಾಯಿ ಇದು. ಇವಾಗ CR7ಗೆ 5.5 ತಿಂಗಳು ಫಲ ಆಗೈತೆ. ಅದು ಒಂದು ಓರಿ ಅಣ್ಣ, ನಮ್ಮ ಮನೆಯಲ್ಲೇ ಇತ್ತು. ನಾವು ಬನ್ನೂರು ಕೃಷ್ಣನ ಕೊಟ್ರಿ. ಇವಾಗ ಆರೋ ಬೆಲ್ಲೆಯಲ್ಲೇ ಐತೆ, ಇದ್ರ ಹತ್ರ, ಹೌದು, ಕನಕಪುರದ ಹತ್ರ. ಅದಕ್ಕೆ ಫಲ ಆಗಿರೋದು ಇದು. ಹೌದಣ್ಣ, 5.5 ತಿಂಗಳು, 5.5 ತಿಂಗಳು ಫಲ ಆಗೈತೆ ಅಣ್ಣ. ಹೌದು. ಆಮೇಲೆ ಇದು ಏಕಲವ್ಯನ ಮಗಳು ಜಿಂಕೆ ಅನ್ಬಿಟ್ಟು, ಹೇಯ್ ಅಯ್ಯ, ಜಿಂಕೆ ಅನ್ಬಿಟ್ಟು. ಏನಕ್ಕೆ ಇದಕ್ಕೆ ಜಿಂಕೆ ಅಂತ ಇಕ್ಕಿರೋದು ಅಂದರೆ, ನೀವು ನೋಡ್ಬೋದು ಕತ್ತು ಜಿಂಕೆಕ್ಕಿದ್ದಂಗೆ ಇರೋದು, ಆ ನೀಲವಾಗಿ. ಆಮೇಲೆ ಕಾಲು ಅಷ್ಟೇ, ಆದ್ರೆ ಇದು ಅದಕ್ಕೆ ಇದಕ್ಕೆ ಜಿಂಕೆ ಕಮ್ ಲಕ್ಷ್ಮಿ ಅನ್ಬಿಟ್ಟು ಇದೆ ಹೆಸರು. ಅಣ್ಣ, ಇದು ವರ್ಷ ಆಗಿಲ್ಲ, ಒಂದು 11 ತಿಂಗಳು ಆಗಿರ್ಬೇಕು ಅಣ್ಣ. ಇಲ್ಲ, ಇಲ್ಲಿ ನಾವು ಹಸು ತಗೊಂಡಿದ್ವಿ ಬನ್ನೂರು ಕೃಷ್ಣಣ್ಣ ಹತ್ರ, ಕರು ಹಾಕಿತ್ತು. ಹೌದು, ಅಲ್ಲೇ ಇಲ್ಲ, ಅಲ್ಲೇ ಕರು ಹಾಕಿತ್ತು, ತಕೊಂಬಂದಿದ್ ಚಿಕ್ಕರು. ಹೌದು. ಇದ್ರ ಬಗ್ಗೆ ಹೇಳಿ ಸಂತೋಷ್ ಅವರೇ. ಅಣ್ಣ, ಇವು ಲವ ಕುಶ ಅನ್ಬಿಟ್ಟು, ಆರಲ್ಲು ನಮ್ಮ ಸಪ್ಲಾಮ್ ಜಾತಕ್ಕೆ ತಗೊಂಡಿದ್ದು. ಓರಿ ಸ್ವಲ್ಪ ಕಡಿಮೆ ರೇಟ್ ಕೇಳಿದ್ರು, ಕೊಟ್ಟಿಲ್ಲ ನಾನು. ಇರಲಿ ನೋಡ್ರಿ, ಎರಡು ಒಂದೇ ಕೂಟ, ನಡ ಪಡ ಎಲ್ಲ ಎಷ್ಟು ಚೆನ್ನಾಗೈತೆ ದನ, ಪಂಚಮಿ ಚೆನ್ನಾಗೈತೆ. ಆಮೇಲೆ ಇದು ಬಂದ್ಬಿಟ್ಟು ಇದೇ ಇವಾಗ ನಮ್ಗೆ ಇದಕ್ಕೊಂದು ಕೂಟ ಮಾಡ್ಬೇಕಣ್ಣ. ಹೌದು, ಇದು ವರ್ತೂರ್ ವಡಿಯ ಅನ್ಬಿಟ್ಟು ಇದ್ರ ಹೆಸರು. ನನ್ನ ಬರ್ತ್ಡೇ ದಿನನೇ ನಮ್ಮ ಸ್ನೇಹಿತರೆಲ್ಲ ಸೇರಿ ಇದಕ್ಕೆ ಹೆಸರಿಟ್ರು ವರ್ತೂರ್ ವಡಿಯ ಅನ್ಬಿಟ್ಟು. ಇದು ಅಷ್ಟೇ, ಭಾಳ ಉದ್ದಪ್ಪ ನಾನು ಅಣ್ಣ. ಇದು ಸ್ಟಾರ್ಟಿಂಗ್ ನಾನು ಮೈಸೂರು ಹತ್ರ ತಂದಿದ್ದು, ತಂದು 1.5 ವರ್ಷ ಆಗಿತ್ತು. ಮತ್ತೆ ಇದು CS ಪುಟ್ಟರಾಜಣ್ಣವರು MLA ಅವ್ರು ಕೊಟ್ಟಿದ್ರಿ, ಅವ್ರ ಹತ್ರದಿಂದ ತಿರ್ಗಾ ನಮ್ಮ ಮೈಸೂರು ಸ್ನೇಹಿತರ ಹತ್ರ ಕೊಡಿಸಿದ್ರಿ, ತಿರ್ಗಾ ಅವ್ರ ಹತ್ರದಿಂದ ನಾನೇ ತಗೊಂಡೆ. ಅಣ್ಣ, ಇದು ಬಂದ್ಬಿಟ್ಟು ಇವಾಗ ಇದಕ್ಕೆ ಕೂಟ ಮಾಡಬೇಕು. ಅವಾಗ ನಮಗೆ 2 ಚಿಲ್ಲರೆ ಆಗಿತ್ತು, ಕೂಟ ಮಾಡಬೇಕು. ನೋಡ್ತಾ ಇದ್ರಣ್ಣ, 4 ಕಲ್ಲಕ್ಕೆ ಇಷ್ಟು ಎತ್ತರವಾದ ಓರಿ ಸಿಗ್ತಾ ಇಲ್ಲ ನಮ್ಗೆ. 4 ಕಲ್ಲು ಅಣ್ಣ ಇವಾಗ ಇದು, 4 ಕಲ್ಲು. ನೀವೇನು ಒಂದ್ಸಲ ನಮ್ಮದು ರಾಮ ಲಕ್ಷ್ಮಣ ಚಿಕ್ಕ ವಯಸ್ಸಿದ್ದಾಗ ಬಂದು ಮಾಡಿದ್ರೆ ನೋಡ್ರಿ, ಆ ಟೈಪಲ್ಲಿ ಐತೆ ಓರಿ ಇದು. ಇನ್ನೂ ಶೈನಿಂಗ್ ಬರ್ತದೆ. ನಾವು ಮೇಯಿಸ್ತಾ ಇಲ್ಲ, ಒಂಟಿ ಐತಲ್ಲ, ಜೊತೆ ಹಾಕ್ಬಿಟ್ಟು ಮೇಯಿಸೋಣ ಅಂದ್ಬಿಟ್ಟು ಮೇಯಿಸ್ತಾ ಇಲ್ಲ ನಾವು. ನೋಡ್ಬೋದು ಇದು ಅಷ್ಟೇ, ಪಂಚಮಿ ಎಷ್ಟು ಚೆನ್ನಾಗೈತೆ ಬಮ್ಮ, ಭಾರಿ ಆ್ಯಕ್ಷನ್ ಇದು. ಈಚೆ ಬಿಟ್ಟರೆ ಭಾರಿ ಆ್ಯಕ್ಷನ್. ಇಲ್ಲ ಇಲ್ಲ ಅಣ್ಣ, ಗಲಾಟೆ ಹಂಗೆಲ್ಲ ಇದೀರಿ. ಹಾಂ, ಆ ಥರ ಮಾಡುತ್ತೆ. ಈಚೆ ಬಿಟ್ಟರೆ ಆ್ಯಕ್ಷನ್ ಚೆನ್ನಾಗಿ ಮಾಡ್ತದೆ. ಈ ಸ್ವಲ್ಪ ಕಡಿಮೆ ಇಕ್ತಾ ಇದ್ದೀರಿ ಇವಾಗ, ಒಂಟಿ ಇರೋದಕ್ಕೆ ನೋಡಿ. ಇವಾಗ ಅವೆರಡು ಜೊತೆ ಅವೆ, ಅವು ನೋಡ್ತೀರಿ ಅವೆ ಹೆಂಗವೆ ಅಂದ್ಬಿಟ್ಟು, ಅವಕ್ಕೆ ಕರೆಕ್ಟಾಗಿ ಇಕ್ತೀರಿ. ಈಗ ಸ್ವಲ್ಪ ಕಡಿಮೆ ಇಕ್ತಾ ಇದ್ರಿ, ಯಾಕಂದ್ರೆ ಇದ್ರ ಜೊತೆಗಿರೋದು ಎರಡು ಒಂದು ಕೈ ಮೇದ್ರೇ ಎತ್ತು ಚಂದ ಊಟ ಮಾಡಿದ್ಮೇಲೆ. ಹೌದು ಹೌದು ನೋಡ್ರಿ, ಇವು ಇವಾಗ ಸುಸ್ತಾಗಿ ಮಲ್ಗಬೇಕು, 2 ದಿನದಿಂದ ಮೇವಿಲ್ಲ, ಗೊರ್ಸ್ ಮಾಡಿದ. ಹೌದಣ್ಣ, ರಾಮ ಲಕ್ಷ್ಮಣ ಅಂದ್ರೆ ಇವೇನೆ, ಅದಕ್ಕೆ ಸ್ವಲ್ಪ ಸುಸ್ತಾಗಿ ಮಲ್ಗೋದು. ಇದಣ್ಣ, ನೀವು 4 ವರ್ಷದಿಂದ ವಿಡಿಯೋ ಮಾಡಿದ್ರಲ್ಲ ನೋಡಿ, ಇದೇ ಎತ್ತೆ ನೀನು. ಹೌದು, ತುಂಬಾ ಡಿಫ್ರೆನ್ಸ್ ಇದೆ. ಅದೇ ಯಾವಾಗ ಹಿಂಗಿತ್ತು ಈ ವಯಸ್ಸು, ಇದ್ರಲ್ಲೇ ಅವಾಗ ಕೂಟ ಇತ್ತಲ್ಲ, ಎರಡೂ ಚೆನ್ನಾಗಿತ್ತು.